ನಾನು ಬಿಜೆಪಿ ಕಾರ್ಯಕರ್ತರಲ್ಲಿ ಹೇಳೋದಿಷ್ಟೇ, ನಿಮಗೆ ಯಾವುದೇ ರೀತಿಯ ಸೆಕ್ಯೂರಿಟಿ ಇಲ್ಲ, ನೀವು ಕೂಡ ಆ ಪಕ್ಷದಲ್ಲಿ ಇದ್ದು ನಿಮಗೆ ಗೌರವ ಇಲ್ಲ. ಯುವ ಮೋರ್ಚಾದ ಕಾರ್ಯಕರ್ತರು ರಾಜೀನಾಮೆ ನೀಡಿ ನಿಮಗೆ ಗೌರವಯುತವಾಗಿ ನಾವು ಕಾಂಗ್ರೆಸ್ ಪಕ್ಷದಿಂದ ನಾವು ಗೌರವಯುತವಾಗಿ ನಡ್ಕೋತೀವಿ. ನೀವುಗಳು ನಮ್ಮ ಪಕ್ಷಕ್ಕೆ ಇನ್ವಾಲ್ವ್ ಆದರೆ ಇನ್ನೂ ಹೆಚ್ಚಿನ ಬಲ ನಮಗೆ ಬರುತ್ತೆ. ಮೋದಿಯವರು ಮತ್ತೊಮ್ಮೆ ಬಂದರೆ ಖಂಡಿತ ನಮ್ಮ ಭಾರತ ದೇಶ ಕೂಡ ಶ್ರೀಲಂಕಾ ಪರಿಸ್ಥಿತಿ ಆಗೋ ದಿನ ದೂರ ಇಲ್ಲ. ಎಲ್ಲ ಪ್ರಮುಖ ಸಂಘ ಸಂಸ್ಥೆಯನ್ನು ಮಾರ್ಕೊಂಡ್ರು, ಪೆಟ್ರೋಲ್ ಡೀಸೆಲ್ ಬೆಲೆ ನಿಯಂತ್ರಣನೇ ಇಲ್ಲ. ಮತ್ತೊಮ್ಮೆ ಈ ಏನು ಬಿಜೆಪಿ ಸರ್ಕಾರ ಇದೆ, ಜನ ಖುದ್ದಾಗೆ ತಿರಸ್ಕರಿಸಬೇಕು. ಮುಂದೊಂದು ಸತಿ ಕೂಡ ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬರಬೇಕು. ಮೋದಿಯವರು ಮತ್ತೊಮ್ಮೆ ಬಂದರೆ ಶ್ರೀಲಂಕಾ ಏನು ಪರಿಸ್ಥಿತಿ ಆಗಿದೆ ಇವತ್ತು ತಾವೆಲ್ಲರೂ ನೋಡ್ತಾ ಇದ್ದೀರಾ. ಮೋದಿಯವರು ಮತ್ತೊಮ್ಮೆ ಬಂದರೆ ಖಂಡಿತ ನಮ್ಮ ಭಾರತ ದೇಶ ಕೂಡ ಶ್ರೀಲಂಕಾ ಪರಿಸ್ಥಿತಿ ಆಗೋ ದಿನ ದೂರ ಇಲ್ಲ. ನೀವು ಜಿ ಡಿ ಪಿನ ಇವತ್ತು ಲೆಕ್ಕಕ್ಕೆ ತಗೋಬೋದು, ಎಲ್ಲ ಕುಸ್ತಿದೆ ಜಿ ಡಿ ಪಿ ರೇಟ್ ಆಗ್ಬೋದು. ಆಮೇಲೆ ಇವರು ಅಧಿಕಾರ ನಡೆಸ್ತಾ ಇರೋದು ಯಾವ ರೀತಿ ನಡೆಸ್ತಾವ್ರೆ ಅಂದರೆ ಎಲ್ಲ ಪ್ರಮುಖ ಸಂಘ ಸಂಸ್ಥೆನ ಮಾರ್ಕೊಂಡ್ರು, ಜನ ಬೀದಿ ಇಳಿಯೋ ದಿನ ದೂರ ಇಲ್ಲ. ನಾ ದೇಶದ ಜನತೆಯಲ್ಲಿ ಕೇಳ್ಕೊಳ್ಳಲು ಇಷ್ಟೇ, ನೀವು ಜಾಗೃತರಾಗಿ ಮುಂದೆ 2 ವರ್ಷ ಕೇಂದ್ರ ಸರ್ಕಾರಕ್ಕೆ ನೀವು ಮತ್ತೊಮ್ಮೆ ಮತಗಳನ್ನ ನೀಡಿದ್ರೆ ನಮ್ಮ ಮನೆ ಮಠ ಎಲ್ಲ ನಾವು ಮಾರ್ಕೋಬೇಕಾಗುತ್ತೆ. ನಾನು ಎಲ್ಲ ದೇಶದ ನಿವಾಸಿಗಳಲ್ಲಿ ಕೇಳ್ಕೊಳ್ಳೋದಿದ್ದೆ ಇಷ್ಟೇ, ಇಷ್ಟು ವರ್ಷ ನೀವು ಈ ಬಿ ಜೆ ಪಿ ಸರ್ಕಾರನ ನೋಡಿದ್ದೀರಿ, ಆಗಿರೋ ತೊಂದರೆಗಳಿಗೆ ಅವರೇ ನೇರ ಹೊಣೆ. ಕೋವಿಡ್ ನಿರ್ವಹಣೆಯಲ್ಲಿ ವಿಫಲರಾದರು, ಎಲ್ಲ ರಂಗದಲ್ಲೂ ವಿಫಲರಾಗಿದ್ದಾರೆ. ಆಮೇಲೆ ಪ್ರಮುಖ ಅಂಶ ಏನಂದರೆ ಪೆಟ್ರೋಲ್ ಡೀಸೆಲ್ ಬೆಲೆ ನಿಯಂತ್ರಣನೇ ಇಲ್ಲ. ಕೆಲವು ಸತಿ 110 ತಗೊಂಡೋಗಿ ನಾವು ಸೆಸ್ನ ಕಮ್ಮಿ ಮಾಡಿದ್ದೀವಿ, ರಾಜ್ಯ ಸರ್ಕಾರದಿಂದನೇ ಕಮ್ಮಿ ಮಾಡಿದ್ದೀವಿ ಅಂತಾರೆ. ಇನ್ನು ನೋಡಿ ನೀವು, ಈಗ ಕೆಲವು ತಿಂಗಳಲ್ಲಿ 120 ರೂಪಾಯಿ ಪೆಟ್ರೋಲು, 110 ರೂಪಾಯಿ ಡೀಸೆಲ್ ಆಗೋ ದಿನ ದೂರ ಇಲ್ಲ. ಅದಕ್ಕೆ ಎಲ್ಲ ದೇಶದ ನಿವಾಸಿಗಳು ಜಾಗೃತರಾಗಬೇಕು. ಮತ್ತೊಮ್ಮೆ ಇದು ಏನು ಬಿ ಜೆ ಪಿ ಸರ್ಕಾರ ಇದೆ, ಜನ ಖುದ್ದಾಗೆ ತಿರಸ್ಕರಿಸಬೇಕು. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರನೂ ನೀವು ನೋಡಿದ್ದೀರಾ, ಮನಮೋಹನ್ ಸಿಂಗ್ ಆಡಳಿತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಇರಲಿಲ್ಲ. ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಲು ರೇಟು ಜಾಸ್ತಿ ಇದ್ದರೂ ಕೂಡ ಅದು ನಿಯಂತ್ರಣಕ್ಕೆ ತಂದು 70 ರೂಪಾಯಿ ಇತ್ತು. ಗ್ಯಾಸ್ ಬೆಲೆನೂ ಅಷ್ಟೇ, ಏನು ಸಬ್ಸಿಡಿ ಕೊಡ್ತಿದ್ರಿ, ಇವತ್ತು ಗ್ಯಾಸ್ ಬೆಲೆ 100 ರೂಪಾಯಿ ಗಂಟ ಟಚ್ ಆಗಿದೆ. ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ನೀವು ಏನು ಲೆಕ್ಕಕ್ಕೆ ಇಲ್ಲ, ಕೇಂದ್ರದ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದೆ, ಏನು ಕೆಲಸ ಮಾಡ್ತಾ ಇಲ್ಲ. 40% ಕಮಿಷನ್ ಸರ್ಕಾರ, ಮತ್ತು ಈ ನೀವು ಕೋಮ ಗಲ್ವೇನೇ ಆಗ್ಬೋದು ನೋಡಿ. ಅಮಾಯಕರ ಬಲಿ ಆಗ್ಬೇಡಿ, ಸೇಫ್ಟಿ ಅವ್ರಿಗೆ ಆಗಿರಬೇಕು. ನಾನು ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಹೇಳೋದಿಷ್ಟೇ, ನಿಮಗೆ ಯಾವುದೇ ರೀತಿಯ ಸೆಕ್ಯೂರಿಟಿ ಇಲ್ಲ, ನೀವು ಕೂಡ ಆ ಪಕ್ಷದಲ್ಲಿ ಇದ್ದು ನಿಮಗೆ ಗೌರವ ಇಲ್ಲ. ತಕ್ಷಣ ನೀವು ಏನು ರಾಜೀನಾಮೆ, ಯುವ ಮೋರ್ಚಾದವರು ರಾಜೀನಾಮೆ ನೀಡ್ತಿದ್ದೀರಾ, ಅದು ಕಂಪ್ಲೀಟು. ಎಲ್ಲ ಕಾರ್ಯಕರ್ತರು, ಯುವ ಮೋರ್ಚಾದ ಕಾರ್ಯಕರ್ತರು ರಾಜೀನಾಮೆ ನೀಡಿ ನಿಮಗೆ ಗೌರವಯುತವಾಗಿ ನಾವು ಕಾಂಗ್ರೆಸ್ ಪಕ್ಷದಿಂದ ನಾವು ಗೌರವಯುತವಾಗಿ ನಡ್ಕೋತೀವಿ. ನೀವುಗಳು ನಮ್ಮ ಪಕ್ಷಕ್ಕೆ ಇನ್ವಾಲ್ವ್ ಆದರೆ ಇನ್ನೂ ಹೆಚ್ಚಿನ ಬಲ ನಮಗೆ ಬರುತ್ತೆ. ಆ ರಾಜೀನಾಮೆ ಏನು ನೀವು ನಿರ್ಧಾರ ಮಾಡ್ತಿದ್ದೀರಿ, ಆ ನಿರ್ಧಾರನ ಮುಂದುವರಿಸಿ. ನಿಮ್ಗೆ ಯಾವುದೇ ರೀತಿ ಕೂಡ ಗೌರವನೂ ಇಲ್ಲ, ಸೆಕ್ಯೂರಿಟಿನೂ ಇಲ್ಲ ಇಲ್ಲಿ. ಆದ್ದರಿಂದ ಯುವ ಮೋರ್ಚಾದವರು ರಾಜೀನಾಮೆನ ಇಡೀ ರಾಜ್ಯಾದ್ಯಂತ ಏನು ನೀವು ಇದನ್ನು ಹಮ್ಮಿಕೊಂಡಿದ್ದೀರಿ ಅದು ಕಂಟಿನ್ಯೂ ಮಾಡಿಸಿ. ಈ ಏನು ರಾಜ್ಯದಲ್ಲಿ ಇರೋ ಸರ್ಕಾರ ಆಡಳಿತ ನಡೆಸ್ತವ್ರೆ, ತಮಗೂ ಕೂಡ ಇದೆ, ಆದರೆ ಮಾತಾಡೋಂಗಿಲ್ಲ. ನಿಮ್ಮ ನಾಯಕರು ಹೇಳ್ತಾರೆ, ತೇಜಸ್ವಿ ಶಿವರವರು, ಕಾಂಗ್ರೆಸ್ ಸರ್ಕಾರ ಇದ್ದರೆ ಕಲ್ಲು ಹೊಡಿಬೋದಿತ್ತಂತ. ಆ ಕಲ್ಲು ಇವತ್ತು ಅದೇ ತೇಜಸ್ವಿ ಸೂರ್ಯ ಬಿ ಜೆ ಪಿ ಸರ್ಕಾರಕ್ಕೆ ಕಲ್ಲು ಹೊಡೆದ್ರೇ
ನಿಮಗೆ ಖಂಡಿತ ನ್ಯಾಯ ಒದಗಿಸ್ತಾರೆ. ನಿಮ್ಮ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರು ಏನವರೇ ನಿಮ್ಮ ಪರವಾಗಿ ನಿಂತ್ಕೊಂಡು ಅವರು ಕಲ್ಲು ಹೊಡಿಬೇಕು, ಬಿ ಜೆ ಪಿ ಸರ್ಕಾರಕ್ಕೆ ಹೊಡಿಬೇಕು. ಯಾಕಂದರೆ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತಾ ಇರೋದು. ಇನ್ನು ಏನು ಹತ್ಯೆಗಳು ನಡೀತಾ ಇದೆ ಅದನ್ನ ತಡೆಯೋಕ್ಕೆ ಬಿ ಜೆ ಪಿ ಸರ್ಕಾರಕ್ಕೆ ಯಾವುದೇ ನೈತಿ ಇದಿಲ್ಲ. ವಿಫಲ ಆಯ್ತಾ ಇದೆ ಎಲ್ಲ ರಂಗದಲ್ಲೂ ವಿಫಲ. ಬೊಮ್ಮೈ ನೇತೃತ್ವ ಬೊಮ್ಮೈ ಕೂಡ ಒಂದು ಕೈಗಂಬೆ ಹಾಕಿ ಕೆಲಸ ಮಾಡ್ತಾರೆ. ಜನ ರಾಜ್ಯ ಜನ ಹಿತ ಕಾಪಾಡೋ ದೃಷ್ಟಿಯಿಂದ ಯಾವ ಕೆಲಸನೂ ಆಗ್ತಾ ಇಲ್ಲ. ಆದ್ದರಿಂದ ಮುಂದೊಂದು ಸತಿ ಕೂಡ ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬರಬೇಕು. ನಮ್ಮ ಸಿದ್ದರಾಮಯ್ಯ ಅವರು 5 ವರ್ಷ ಒಳ್ಳೆ ಆಡಳಿತ ಕೊಟ್ಟರು. ಈ ನೆಕ್ಸ್ಟು ಏನು ಸರ್ಕಾರ ಬರುತ್ತೆ ಚುನಾವಣೆ ಆಗಿ ಕಾಂಗ್ರೆಸ್ ಪಕ್ಷ ಬರಬೇಕು ಅಂತಲೇ ನಮ್ಮಗಳ ಅಭಿಪ್ರಾಯ.